ನಮಸ್ಕಾರ ಗೆಳೆಯರೇ, ನಮ್ಮ ಚಾನೆಲ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಇವತ್ತಿನ ಕಥೆಯನ್ನು ಆರಂಭಿಸೋಣ. ಮಯೂರಿ ತುಂಬಾ ಜಾಣೆ ಹಾಗೂ ಒಳ್ಳೆಯ ಹುಡುಗಿ. ದೊಡ್ಡವಳಾಗುವವರೆಗೆ ಮನೆಯಲ್ಲಿ ಅವಳಿಗೆ ಯಾವ ಕೊರತೆಯೂ ಇರಲಿಲ್ಲ. ಒಂದು ಅನುಕೂಲಸ್ಥ ಕುಟುಂಬ ಒಂದರ ಹುಡುಗನಿಗೆ ಅವಳನ್ನು ಮದುವೆ ಮಾಡಿ ಕೊಟ್ಟಿದ್ದರು. ಆ ಮನೆಯಲ್ಲಿ ಗಂಡ ಯಶವಂತ, ಅವನ ತಮ್ಮ ವಿವೇಕ್ ಮತ್ತು ಅತ್ತೆ ಹೇಮಾ ಇದ್ದರು. ವಿವೇಕ್ಗೆ ಮದುವೆಯಾಗಿರಲಿಲ್ಲ. ಯಶವಂತ ಫ್ಯಾಕ್ಟರಿ ಒಂದರಲ್ಲಿ ಕೆಲಸ ಮಾಡುತ್ತಿದ್ದನು. ಅವನ ಫ್ಯಾಕ್ಟರಿಯ ಆಫೀಸ್ ಅಲ್ಲೇ ವಿವೇಕ್ಗೂ ಕೂಡ ಕೆಲಸ ಸಿಕ್ಕಿತ್ತು. ವಿವೇಕ್ಗೆ ಅತ್ತಿಗೆ ಅಂದರೆ ತುಂಬಾ ಇಷ್ಟ. ಮಯೂರಿಯ ಗುಣವೇ ಹಾಗಿತ್ತು. ನೋಡಲು ತುಂಬಾ ರೂಪವಂತೆ ಮಾತ್ರವಲ್ಲದೆ ಮನೆಯಲ್ಲಿ ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ವಿವೇಕ್ ಮಾತು ಮಾತಿಗೆ ಅತ್ತಿಗೆ ಅತ್ತಿಗೆ ಅಂತ ಕರೆಯುತ್ತಾ ತನ್ನ ಎಲ್ಲ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿದ್ದ. ವಿವೇಕ್ಗೆ ಸೀಮಾ ಎನ್ನುವ ಗರ್ಲ್ ಫ್ರೆಂಡ್ ಒಬ್ಬಳಿದ್ದಳು. ಅತ್ತಿಗೆಯ ಹತ್ತಿರ ಸ್ವಲ್ಪ ಕ್ಲೋಸ್ ಆಗಿದ್ದ ವಿವೇಕ್ ಸೀಮಾ ಬಗ್ಗೆ ಅವಳಿಗೆ ಹೇಳಿದ್ದ. ಒಂದೆರಡು ಸಲ ಮನೆಗೂ ಕರೆದುಕೊಂಡು ಬಂದಿದ್ದ. ವಿವೇಕ್ನ ಹುಟ್ಟುಹಬ್ಬದ ದಿನದಂದು ಕೂಡ ಅವಳು ಮನೆಗೆ ಬಂದಿದ್ದಳು. ಯಶವಂತ ಬೆಳಿಗ್ಗೆ ಬೇಗ ಎದ್ದು ಫ್ಯಾಕ್ಟರಿಗೆ ಹೋಗುತ್ತಿದ್ದ. ಮಯೂರಿ ಗಂಡನಿಗೆ ಊಟಕ್ಕೆ ಬೇಕಾದ ಲಂಚ್ ಬಾಕ್ಸ್ ರೆಡಿ ಮಾಡಿಕೊಟ್ಟು ಆ ನಂತರ ಅತ್ತೆ ಹಾಗೂ ಮೈದುನರಿಗೆ ತಿಂಡಿ ಮಾಡಿ ಕೊಡುತ್ತಿದ್ದಳು. ಮಯೂರಿ ಗಂಡ ಹಾಗೂ ಮೈದುನರಿಗೆ ಇಷ್ಟವಾದರೂ ಕೂಡ ಅತ್ತೆಗೆ ಮಾತ್ರ ಅವಳನ್ನು ಕಂಡರೆ ಅಷ್ಟಕ್ಕಷ್ಟೇ. ಯಾಕಂದರೆ ಹೆಮ್ಮೆಗೆ ತನ್ನ ಸಂಬಂಧಿಕರ ಹುಡುಗಿಯೊಬ್ಬಳನ್ನು ಮಗನಾದ ಯಶವಂತನಿಗೆ ತಂದುಕೊಳ್ಳಬೇಕೆಂಬ ಬಯಕೆ ಇತ್ತು. ಆದರೆ ಕಾರಣಾಂತರಗಳಿಂದ ಅದು ಆಗಿರಲಿಲ್ಲ. ಯಶವಂತ ಕೂಡ ಮಯೂರಿಯನ್ನು ನೋಡಿದ ಕೂಡಲೇ ಒಪ್ಪಿಕೊಂಡು ಬಿಟ್ಟಿದ್ದ. ಹೇಮಾ ಕಿರಿಕಿರಿ ಮಾಡುತ್ತಿದ್ದರು. ಮಯೂರಿ ಎಲ್ಲವನ್ನೂ ಸಹಿಸಿಕೊಂಡು ಮನೆಯನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತಿದ್ದಳು. ವಿವೇಕ್ ಸ್ವಲ್ಪ ರಸಿಕ. ತನ್ನ ಗರ್ಲ್ ಫ್ರೆಂಡ್ ಸೀಮಾಳ ಜೊತೆ ಸಿನಿಮಾ, ಪಾರ್ಕ್ ಅಂತ ಸುತ್ತಾಡಿದ್ದ. ಅಷ್ಟೇ ಅಲ್ಲ, ಒಂದೆರಡು ಸಲ ಅವಳ ಜೊತೆ ಎಲ್ಲವನ್ನೂ ಮುಗಿಸಿದ್ದ. ಒಂದು ದಿನ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಬಂದಾಗ ಅವಳ ಜೊತೆ ರೋಮ್ಯಾನ್ಸ್ಗೆ ಇಳಿದಿದ್ದ. ಅಷ್ಟರಲ್ಲಿ ಅವನ ಅತ್ತಿಗೆ ಅದನ್ನು ನೋಡಿ ಅವನಿಗೆ ಬುದ್ಧಿ ಹೇಳಿದ್ದಳು. ಮದುವೆಯಾಗುವವರೆಗೂ ಇದನ್ನೆಲ್ಲ ಮಾಡದೆ ಸ್ವಲ್ಪ ತಡೆದುಕೋ ಅಂತ ಬುದ್ಧಿ ಹೇಳಿದ್ದಳು. ಅದು ಅವನಿಗೆ ಸ್ವಲ್ಪ ಕಿರಿಕಿರಿ ಅನ್ನಿಸಿತು. ಅತ್ತಿಗೆಯ ಮೇಲೆ ಸಣ್ಣ ಕೋಪ ಬಂತು. ಒಂದು ದಿನ ಮಯೂರಿ ಸ್ನಾನಕ್ಕೆ ಹೊರಟಿರುವುದನ್ನು ಗಮನಿಸಿದ ವಿವೇಕ್ ಅವಳನ್ನು ಹಿಂಬಾಲಿಸಿಕೊಂಡು ಹೋದ. ಅವಳು ಸ್ನಾನಕ್ಕೆ ನಿಂತಿರುವಾಗ ಬಾಗಿಲ ಸಂದಿಯಿಂದ ಇಣುಕಿ ನೋಡಿದ. ಆಗಲೇ ಪೂರ್ಣ ಬೆತ್ತಲಾಗಿ ಸ್ನಾನಕ್ಕೆ ನಿಂತ ಮಯೂರಿಯ ದೇಹ ಸೌಂದರ್ಯ ಕಾಣಿಸಿತು. ಇವಳು ಇಷ್ಟೊಂದು ಸೌಂದರ್ಯವತಿಯಾದ ಅಂತ ಆಶ್ಚರ್ಯಪಟ್ಟನು. ಒಂದು ಸಲ ಇವಳನ್ನು ಅನುಭವಿಸಲು ಸಿಕ್ಕರೆ ಹೇಗೆ ಅನ್ನುವ ಸಣ್ಣ ಆಲೋಚನೆಯೊಂದು ಮನಸ್ಸಿನಲ್ಲಿ ಮೂಡಿಹೋಯಿತು. ಅಷ್ಟರಲ್ಲಿ ಮಯೂರಿ ಸ್ನಾನ ಮುಗಿಸಿ ಹೊರಗಡೆ ಬಂದಳು. ವಿವೇಕ್ ಅಲ್ಲಿರುವುದನ್ನು ಗಮನಿಸಿ ಇಲ್ಲೇನು ಮಾಡುತ್ತಿದ್ದೀಯಾ ಅಂತ ಕೇಳಿದಳು. ವಿವೇಕ್ಗೆ ಏನು ಹೇಳಬೇಕೆಂದು ತೋಚದೆ ಏನಿಲ್ಲ, ನಿಮಗೆ ಟವೆಲ್ ಕೊಡೋಣ ಅಂತ ಬಂದೆ ಅಂತ ಬಡಬಡಿಸಿದನು. ಮಯೂರಿಗೆ ಅವನ ಮೇಲೆ ಸಂದೇಹ ಬಂದರೂ ಏನನ್ನೂ ಹೇಳದೆ ಹೋದಳು. ಇದಾದ ಮೇಲೆ ವಿವೇಕ್ ಸಮಯ ಸಿಕ್ಕಾಗಲೆಲ್ಲ ಅತ್ತಿಗೆಯನ್ನು ಕದ್ದು ನೋಡುತ್ತಿದ್ದನು. ಸ್ನಾನ ಮಾಡುವಾಗ ಕಂಡ ಅವಳ ಸೌಂದರ್ಯ ಅವನ ಕಣ್ಣಲ್ಲಿ ತುಂಬಿಕೊಂಡಿತ್ತು. ಅದು ಅವನ ಚಿತ್ತವನ್ನು ಕೆದಕಿತ್ತು. ಅವಳ ಕುರಿತಾಗಿ ಆಗಾಗ ಕನಸು ಕಾಣಲು ಶುರು ಮಾಡಿದ್ದ. ಅಷ್ಟೇ ಅಲ್ಲ, ಅವಳನ್ನು ಕನಸಿನಲ್ಲಿ ಬೇಕಾದ ಹಾಗೆ ಬಳಸಿಕೊಂಡಿದ್ದ. ಮಯೂರಿ ಮಾತ್ರ ತನ್ನ ಪಾಡಿಗೆ ತಾನು ಇದ್ದಳು. ಒಂದು ದಿನ ಯಶವಂತ ಫ್ಯಾಕ್ಟರಿಗೆ ಹೋದಾಗ ವಿವೇಕ್ಗೆ ಒಂದು ಫೋನ್ ಬಂತು. ಫ್ಯಾಕ್ಟರಿ ಅಲ್ಲಿ ಸಿಲಿಂಡರ್ ಪ್ರಾಬ್ಲಮ್ ಆಗಿ ಯಶವಂತ ಪ್ರಾಣ ಕಳೆದುಕೊಂಡಿದ್ದ. ಅದನ್ನು ಕೇಳಿ ಮಯೂರಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು. ತನ್ನ ಮುಂದಿನ ಗತಿ ಏನು ಅನ್ನುವುದೇ ಕಾಣದಾಯಿತು. ಮಯೂರಿಯ ಅಪ್ಪ ಅವಳ ಮನೆಗೆ ಬಂದು ಸಮಾಧಾನ ಮಾಡಿದರು. ನೀನು ಇನ್ನೂ ಇಲ್ಲಿರುವುದು ಬೇಡ ಮಗಳೇ, ಬಾ ಮನೆಗೆ ಹೋಗೋಣ, ಅಲ್ಲಿ ನಿನಗಾದ ದುಃಖ ಸ್ವಲ್ಪ ಕಡಿಮೆಯಾಗಬಹುದು ಅಂತ ಕರೆದರು. ಆದರೆ ಮಯೂರಿ ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಇಲ್ಲಪ್ಪ, ನಾನು ಬರುವುದಿಲ್ಲ. ಈ ಮನೆಯಲ್ಲಿ ನನ್ನ ಗಂಡನ ಜೊತೆ ಕಳೆದ ಅದೆಷ್ಟೋ ನೆನಪುಗಳಿವೆ, ಅವುಗಳನ್ನು ಹರಿದುಕೊಂಡು ಬರುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಅದು ಅಲ್ಲದೆ ಮಗನನ್ನು ಕಳೆದುಕೊಂಡ ಅತ್ತೆಯೂ ದುಃಖದಲ್ಲಿರುತ್ತಾರೆ. ಅವರನ್ನೆಲ್ಲ ಬಿಟ್ಟು ನಾನೆಲ್ಲಿಗೆ ಬರಲಿ ಅನ್ನುತ್ತಾಳೆ. ಅವಳ ಮಾತಿಗೆ ಒಪ್ಪಿ ಅವಳ ಅಪ್ಪ ಮಯೂರಿಯನ್ನು ಅಲ್ಲೇ ಬಿಟ್ಟು ತಮ್ಮ ಮನೆಗೆ ಮರಳುತ್ತಾರೆ. ಮಯೂರಿ ತನ್ನ ಅತ್ತೆಯ ಬಗೆಗೆ ಇಷ್ಟೆಲ್ಲ ಒಳ್ಳೆಯ ಭಾವನೆ ಇಟ್ಟುಕೊಂಡರೂ ಕೂಡ ಅತ್ತೆಗೆ ಮಾತ್ರ ಸಮಾಧಾನ ಇಲ್ಲ.
ನೀನು ನಮ್ಮ ಮನೆಗೆ ಕಾಲಿಟ್ಟು ನನ್ನ ಮಗನನ್ನು ಕೊಂದು ಕಳೆದೆ ಅಂತ ಅವಳನ್ನು ಇನ್ನಷ್ಟು ಜರೆಯುತ್ತಿದ್ದಳು. ಮಯೂರಿಗೆ ಅತೀವ ದುಃಖವಾಗಿ ಅಳುತ್ತಾ ಕುಳಿತಿರುತ್ತಿದ್ದಳು. ಕೆಲವು ದಿನಗಳ ನಂತರ ವಿವೇಕ್ ಅತ್ತಿಗೆಯ ಹತ್ತಿರ ಹೋಗಿ ಹೇಳುತ್ತಾನೆ, ದುರಾದೃಷ್ಟದಿಂದ ನಮಗೆಲ್ಲ ಈ ಸ್ಥಿತಿ ಬಂದಿದೆ. ಹಾಗಂತ ಇನ್ನೂ ಎಷ್ಟು ದಿನ ನೀವು ಈ ದುಃಖದಲ್ಲೇ ಇರುತ್ತೀರಾ? ಮುಂದಿನ ಜೀವನವನ್ನು ನಾವು ಜೀವಿಸಲೇಬೇಕಲ್ಲ, ನೋವನ್ನು ಮರೆಯುವ ಪ್ರಯತ್ನ ಮಾಡಲೇಬೇಕು. ಅವನ ಮಾತುಗಳ್ಯಾವುದೂ ಮಯೂರಿಗೆ ಹಿಡಿಸಿದ ಹಾಗೆ ಕಾಣಿಸಲಿಲ್ಲ. ವಿವೇಕ್ ಮತ್ತು ಮುಂದುವರೆದು ಹೇಳಿದ, ಇವತ್ತು ನನ್ನ ಹುಟ್ಟಿದ ದಿನ ಅತ್ತಿಗೆ. ಅದನ್ನು ಮರೆತು ಬಿಟ್ಟೇರಲ್ವ ಅತ್ತಿಗೆ? ಕಳೆದ ವರ್ಷ ನೆನಪಿಸಿಕೊಳ್ಳಿ, ಎಷ್ಟು ಚೆನ್ನಾಗಿ ಆಚರಿಸಿದ್ದೆವು ಅಂದ. ಮಯೂರಿ ನೋವಿನಿಂದಲೇ ಅವಳಿಗೆ ವಿಶ್ ಮಾಡಿದಳು. ಹೀಗೆಲ್ಲ ಅತ್ತಿಗೆ ಯಾವಾಗಲೂ ಮಾಡುತ್ತಿದ್ದ ಹಾಗೆ ನೀವು ನಗುನಗುತ್ತಾ ನನಗೆ ವಿಶ್ ಮಾಡಬೇಕು. ಅವನ ಮಾತುಗಳಿಂದ ಸ್ವಲ್ಪ ಸಮಾಧಾನ ತಂದುಕೊಂಡು ಮೈದುನನಿಗೆ ವಿಶ್ ಮಾಡುತ್ತಾಳೆ, ಇವತ್ತು ಸಂಜೆ ಪಾರ್ಟಿ ಇಟ್ಟುಕೊಳ್ಳೋಣ, ನಾನು ಬಿಯರ್ ತರುತ್ತೇನೆ ಅನ್ನುತ್ತಾನೆ ವಿವೇಕ್. ಅದಕ್ಕೆ ಮಯೂರಿ ಅದೆಲ್ಲ ಬೇಡ ಅನ್ನುತ್ತಾಳೆ. ಕಳೆದ ವರ್ಷ ಹೀಗೆ ಮಾಡಿದ್ದೀವಲ್ವ ಅತ್ತಿಗೆ ಅನ್ನುತ್ತಾನೆ ವಿವೇಕ್. ಅದು ಹೌದು, ಆದರೆ ಆಗ ನನ್ನ ಗಂಡ ನನ್ನ ಜೊತೆಯಲ್ಲಿದ್ದರು, ಈಗ ಹಾಗಲ್ಲ ಅನ್ನುತ್ತಲೇ ಮಯೂರಿ. ಪ್ಲೀಸ್ ಅತ್ತಿಗೆ, ಇವತ್ತು ನನ್ನ ಬರ್ತ್ಡೇ, ದಯವಿಟ್ಟು ಬೇಡ ಅನ್ನಬೇಡಿ. ಸೀಮಾ ಕೂಡ ಬರುತ್ತಾಳೆ, ನಾವು ಮೂವರು ಸೇರಿ ಪಾರ್ಟಿ ಮಾಡೋಣ, ನಿಮಗೂ ಸ್ವಲ್ಪ ಚೇಂಜ್ ಸಿಗುತ್ತದೆ ಅಂತ ಒತ್ತಾಯ ಮಾಡುತ್ತಾನೆ. ಮಯೂರಿ ಅದಕ್ಕೆ ಒಪ್ಪಿಕೊಳ್ಳುತ್ತಾಳೆ. ಸಂಜೆ ಕೇಕ್ ಕಟ್ ಮಾಡುತ್ತಾರೆ. ಸೀಮಾ ಯಾಕೆ ಬಂದಿಲ್ಲ ಅಂತ ಮಯೂರಿ ಕೇಳುತ್ತಾಳೆ. ಗೊತ್ತಿಲ್ಲ, ನನ್ನ ಮೇಲೆ ಸ್ವಲ್ಪ ಕೋಪ ಮಾಡಿಕೊಂಡಿದ್ದಾಳೆ ಅಂತ ವಿವೇಕ್ ಹೇಳುತ್ತಾನೆ. ಕತ್ತಲಾದ ಮೇಲೆ ವಿವೇಕ್ ಬಿಯರ್ ಬಾಟಲಿ ತರುತ್ತಾನೆ. ಆಗ ಮಯೂರಿ ಇದೆಲ್ಲ ಬೇಡ, ಸೀಮಾ ಕೂಡ ಇಲ್ವಲ್ಲ ಅಂತ ಹೇಳುತ್ತಾಳೆ. ಅಯ್ಯೋ ಅತ್ತಿಗೆ, ನೀವು ಕೂಡ ಹೀಗೆ ಮಾಡುತ್ತೀರಾ? ಒಂದು ಕಡೆ ಸೀಮಾ ಕೂಡ ಕೈಕೊಟ್ಟಳು. ನೀವು ಕೂಡ ಪಾರ್ಟಿ ಬೇಡ ಅನ್ನುತ್ತೀರಾ? ಒಟ್ಟಿನಲ್ಲಿ ನನ್ನ ಬರ್ತ್ಡೇ ದಿನ ನಾನು ಚೆನ್ನಾಗಿರೋದು ಯಾರಿಗೂ ಇಷ್ಟ ಇಲ್ಲ ಅಂತ ಬೇಜಾರು ಮಾಡಿಕೊಳ್ಳುತ್ತಾನೆ. ಆಗ ಮಯೂರಿ ಅವನಿಗೆ ಸಮಾಧಾನ ಮಾಡಿ ಸರಿ, ನಾವಿಬ್ಬರು ಪಾರ್ಟಿ ಮಾಡೋಣ ಅಂತ ಒಪ್ಪಿಕೊಳ್ಳುತ್ತಾಳೆ. ಇಬ್ಬರೂ ಮಾತನಾಡುತ್ತಾ ಎರಡೆರಡು ಗ್ಲಾಸ್ ಬಿಯರ್ ಖಾಲಿ ಮಾಡಿದರು. ಸರಿ, ಈಗ ಮಲಗೋಣ ಅಂತ ಮಯೂರಿ ಹೇಳಿದಳು. ಇಷ್ಟು ಬೇಗನ? ಇನ್ನೂ ಸ್ವಲ್ಪ ಕುಡಿಯೋಣ ಅತ್ತಿಗೆ ಅಂತ ವಿವೇಕ್ ಒತ್ತಾಯ ಮಾಡಿದ. ಏನೋ ನೀನು ಬೆಳಿಗ್ಗೆಯಿಂದ ಎಲ್ಲದಕ್ಕೂ ಬಲವಂತ ಮಾಡ್ತಿದ್ದೀಯ ಅಂತ ಇನ್ನೆರಡು ಗ್ಲಾಸ್ ಏರಿಸಿದಳು. ಕುಡಿದ ಮತ್ತಿನಲ್ಲಿ ವಿವೇಕ್ ಜೊತೆ ಮನಸ್ಸು ಬಿಚ್ಚಿ ಮಾತನಾಡುತ್ತಿದ್ದಳು. ತನ್ನ ಗಂಡನಿಲ್ಲದೆ ತಾನು ಪಡುತ್ತಿರುವ ಕಷ್ಟದ ಬಗ್ಗೆ ಮನಸ್ಸು ಬಿಚ್ಚಿ ಮಾತಾಡಿದಳು. ಕೆಲವೊಮ್ಮೆ ದುಃಖದಲ್ಲಿ ವಿವೇಕ್ನ ಮೈಗೆ ಒರಗುತ್ತಿದ್ದಳು. ವಿವೇಕ್ ಅವಳನ್ನು ತಬ್ಬಿಕೊಂಡು ಸಮಾಧಾನ ಮಾಡುವ ಹಾಗೆ ಮಾತನಾಡುತ್ತಿದ್ದ ಹಾಗೆ ನಿದ್ದೆ ಹೋದ ಅವಳನ್ನು ಬೆಡ್ರೂಮಿಗೆ ಎತ್ತಿಕೊಂಡು ಹೋದ. ಮೈಮರೆತು ಮಲಗಿರುವ ಅತ್ತಿಗೆಯ ಸೌಂದರ್ಯ ಅವಳು ತೊಟ್ಟ ಉಡುಗೆಯಲ್ಲೇ ಚೆನ್ನಾಗಿ ಕಾಣಿಸುತ್ತಿತ್ತು. ಅವಳಿಗೆ ಒಂದೆರಡು ಮುತ್ತಿಟ್ಟ ಅವಳು ಕಣ್ಣು ಬಿಟ್ಟು ನೋಡಿದಳು. ಆದರೂ ಏನು ವಿರೋಧ ಮಾಡುವ ಸ್ಥಿತಿಯಲ್ಲಿ ಅವಳಿರಲಿಲ್ಲ. ವಿವೇಕ್ಗೆ ಧೈರ್ಯ ಬಂದು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಅವಳಿಗೆ ಮುತ್ತಿಡುತ್ತಾ ತನ್ನ ಆಸೆಯನ್ನು ಈಡೇರಿಸಿಕೊಂಡ. ಅವಳ ಬಟ್ಟೆಯನ್ನು ಒಂದೊಂದಾಗಿ ತೆಗೆದು ಹಾಕುತ್ತಾ ಅವಳನ್ನು ವಿವಸ್ತ್ರಗೊಳಿಸಿದ. ಇನ್ನು ಅವನನ್ನು ತಡೆಯುವವರು ಯಾರು? ಕನಸಿನಲ್ಲಿ ಕಂಡ ಆಸೆಗಳನ್ನು ನೆರವೇರಿಸಿಕೊಂಡ. ಬೆಳಗಾದಾಗ ವಿವೇಕ್ ಎದ್ದು ತನ್ನ ರೂಮಿಗೆ ಹೋಗಿ ಮಲಗಿಕೊಂಡಿದ್ದ. ಈ ಕಡೆ ಎಚ್ಚರವಾದಾಗ ಮಯೂರಿ ತನ್ನ ಮೈಮೇಲೆ ಬಟ್ಟೆ ಇರದಿದ್ದುದನ್ನು ನೋಡಿದಳು. ಹಿಂದಿನ ರಾತ್ರಿ ಏನಾಯ್ತು ಎನ್ನುವುದನ್ನೆಲ್ಲ ಒಮ್ಮೆ ನೆನೆಸಿಕೊಂಡಳು. ಕೆಲವೊಂದು ಘಟನೆಗಳು ನೆನಪಿದ್ದವು. ಅವಳಿಗೆ ಇಷ್ಟವಿಲ್ಲದಿದ್ದರೂ ಕುಡಿದ ಮತ್ತಿನಲ್ಲಿ ಎಲ್ಲದಕ್ಕೂ ತಾನು ಸಹಕಾರ ಕೊಟ್ಟುದನ್ನು ನೆನಪಿಸಿಕೊಂಡಳು. ಒಮ್ಮೆಲೇ ದುಃಖ ಉಮ್ಮಳಿಸಿ ಬಂದು ಮನಸಾರೆ ಅತ್ತಳು. ಆದರೆ ಏನೂ ಮಾಡುವಂತಿರಲಿಲ್ಲ. ಆಮೇಲೆ ವಿವೇಕ್ ಹತ್ತಿರ ಹೋಗಿ ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದಳು. ವಿವೇಕ್ ಅವಳಿಗೆ ಸಮಾಧಾನ ಮಾಡಿದನು. ಆದುದ್ದೆಲ್ಲ ನಮ್ಮ ನಡುವೆಯೇ ಇರುವುದಾಗಿ ಹೇಳಿದನು. ಅದೆಷ್ಟು ದಿನ ನೀವು ಈ ದುಃಖದಲ್ಲೇ ಕೊರಗುತ್ತೀರಿ? ನಾವಿಬ್ಬರೂ ಒಬ್ಬರಿಗೊಬ್ಬರು ಅಗತ್ಯ ಇದ್ದುದನ್ನು ಹಂಚಿಕೊಂಡಿದ್ದೇವೆ ಅಷ್ಟೇ ಅಂದನು. ಮಯೂರಿಗೆ ಒಪ್ಪಿಕೊಳ್ಳದೆ ಬೇರೆ ಮಾರ್ಗವಿರಲಿಲ್ಲ. ಇದನ್ನು ಬೇರೆ ಯಾರಿಗೂ ತಿಳಿಯದ ಹಾಗೆ ನೋಡಿಕೊಳ್ಳುವ ಹಾಗೆ ಮಾತು ಪಡೆದಳು. ಆದರೆ ಒಮ್ಮೆ ರುಚಿ ನೋಡಿದ ವಿವೇಕ್ ಸುಮ್ಮನೆ ಇರಲು ಹೇಗೆ ಸಾಧ್ಯ? ಸೂಕ್ತ ಸಮಯ ನೋಡಿ ಆಗಾಗ ಮಯೂರಿಯನ್ನು ಸೇರುತ್ತಿದ್ದನು. ಮೊದಮೊದಲು ಬೇಡ ಅನ್ನುತ್ತಿದ್ದ ಮಯೂರಿ ಆಮೇಲೆ ಅವನ ಇಷ್ಟಕ್ಕೆ ತಕ್ಕಂತೆ ನಡೆದುಕೊಂಡು ತಾನೂ ಕೂಡ ಸುಖಪಟ್ಟಳು. ಒಂದು ದಿನ ಅವರಿಬ್ಬರು ಸೇರುತ್ತಿದ್ದುದನ್ನು ಅವಳ ಅತ್ತೆ ನೋಡಿಬಿಟ್ಟಳು.
ಮುಂದೇನಾಯ್ತು ಅನ್ನುವುದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಚಾನೆಲ್ನ ಮೊದಲ ಬಾರಿ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.